ಸರ್ ಎಲ್ಲಾ ವ್ಯವಸಾಯ ಹೋಗಿ ನೀವು ರಾಜಕೀಯಕ್ಕೆ ಯಾರು ಬರಬೇಡಿ ನಾವು ಮಾಡೋದೆ ಅನ್ಭವ್ಸ ಅನ್ಭವಿಸ್ರೆ ಸಾಕು ನಮ್ಮ ತಲೆಗೆ ಅದು ಬೇಡ ಅದು ಒಟ್ಟದೇ ಮಾತು ಇಟ್ಟದೆ ಹೆಜ್ಜೆ ದಕ್ಕವನ್ನೆಲ್ಲ ದಕ್ಕಿಸ್ಕೊಳ್ಳೋನು ಸರ್ ಅವನು ಸುಮ್ನೆ ಸರ್ ನರೇಂದ್ರ ಮೋದಿ ಫೋಟೋ ಇಟ್ಕೊಂಡೆ ಇವ್ರು ಓಟ್ ಕೇಳ್ತಾರೆ ಯಾಕೆ ಇವ್ರು ಬೊಮ್ಮಾಯಿ ಮತ್ತೆ ಸೋಮಣ್ಣ ಇವ್ರ ಸಾಧನೆಗಳ ಯಾರು ಕಟ್ಟಿಲ್ಲ ಸಾಧನೆ ನೋಡಿ ಯಾಕೆ ಇವರು ಮತ ಕೇಳಿಲ್ಲ ಪ್ರತಾಪ್ ಸಿಂಹ ಕೊಡುಗಲೆ ಅವ್ರಿಗೆ ಓಟ್ ಹಾಕಿಲ್ಲ ಸರ್ ವೀಕ್ಷಕರೇ ಸಿದ್ದರಾಮಯ್ಯ ಅವರ ಸಹೋದರಿಯ ಅವರ ಮಗ ಅಕ್ಕನ ಮಗ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರು ಮಾತಾಡ್ತಾರೆ ಎಷ್ಟು ಖುಷಿ ಆಗ್ತಾ ಇದೆ ನಮಗೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ ತುಂಬಾ ಖುಷಿ ಆಗ್ತಿದೆ ಸರ್ ಹಿಂಗೆ ಒಡನಾಟ ಹೆಂಗೆ ಮೊದಲಿಂದ ಅವ್ರ ಜೊತೆ ನಾವೆಲ್ಲ ನಮ್ ಕಟಸು ಕರೆ ವಿಚಾರಿಸಿದ ಸರ್ ಒಡನಾಟ ಚೆನ್ನಾಗಿದೆ ನಮ್ಗೆ ಬಟ್ ಸಿದ್ದರಾಮಯ್ಯ ಅವರು ಅವ್ರ ರಾಜಕೀಯದಲ್ಲಿ ಇದ್ರು ಕೂಡ ಅವ್ರ ಕುಟುಂಬದಲ್ಲಿ ಯಾರಿಗೂ ಅಷ್ಟು ಪ್ರೋತ್ಸಾಹ ಕೊಡಲ್ಲ ಯಾರವ್ರ ತಮ್ಮ ಸಿಂಪಲ್ ಆಗಿರ್ತಾರೆ ಈಗ ಎಕ್ಸಾಂಪಲ್ ಯತೀಂದ್ರ ಅವ್ರು ಮಾತ್ರ ರಾಜಕೀಯ ಸರ್ ಎಲ್ಲ ವ್ಯವಸಾಯ ಹೋಗಿ ನೀವು ರಾಜಕೀಯ ಯಾರು ಬರಬೇಡಿ ನಾವು ಮಾಡಿದ್ರೆ ಅನುಭವ ಅನ್ಭವಿಸ್ ಸಾಕು ನಮ್ಮ ತಲೆಗೆ ಅದ್ ಬೇಡ ನೀವೆಲ್ಲ ಹೆಂಗಿದ್ರೆ ಮಾಡ್ಕೊಂಡು ಜೀವನ ಕಟ್ಕೋಗಿ ಅಂತ ಸರ್ ಹೇಳ ಬರ್ತಾರೆ ಸರ್ ಹಬ್ಬ ಉಣ್ಮು ಕರೀತಾರೆ ನಾವು ಹೋಗ್ತೀವಿ ಅವರು ಬರ್ತಾರೆ ಎಲ್ಲ ಖುಷಿಯಾಗಿ ಒಟ್ಟೋಡಿ ಮಾತಾಡ್ಕೊಂಡು ಕಷ್ಟ ಸುಖ ವಿಚಾರಿಸ್ಕೊಂಡು ಹೋಗ್ತಾರೆ ಸರ್ ಒಂದು ಒಳ್ಳೆ ಮೂಮೆಂಟ್ ಅಂದ್ರೆ ಏನ್ ನೆನಪಾಗುತ್ತೆ ನಿಮ್ಗೆ ಅವ್ರು ಬೈದಿದ್ದು ಅಥವಾ ಬುದ್ಧಿ ನಮ್ಮ ತಾಯಿ ತೀರೋದಾಗ ನಮ್ಮ ನಮ್ಮ ತಾಯಿ ತೀರೋದಾಗ ನಮ್ಮ ಚಿಕ್ಕಮ್ಮ ರಾತ್ರಿ ಬಂದು ಅವ್ರ ತೀರದ್ದು ರಾತ್ರಿ ಒಂದ್ ನೈಟ್ ಎಲ್ಲ ಫುಲ್ ಇದ್ದು ಶವ ಸಂಸ್ಕಾರ ಮಾಡ್ಕೊಂಡು ಕೊನೆಗೆ ಅಲ್ಲೇ ಇದ್ದು ಅವರು ಕಳೆದ ಬಾರಿ ಮುಖ್ಯಮಂತ್ರಿ ನಾರ್ತಿನ್ ಸರ್ ಆವಾಗ ಮುಖ್ಯಮಂತ್ರಿ ಹದಿನೆಂಟರಲ್ಲಿ ಹದಿನೆಂಟರಲ್ಲಿ ಹೌದು ಎಲ್ಲ ಇದ್ದು ಶವ ಸಂಸ್ಕಾರ ಎಲ್ಲ ಮಾಡಿ ಎಲ್ಲ ಕಾರ್ಯಕೊಂಡು ಹೋದ್ರು ಮತ್ತೆ ಇನ್ನೇನು ಇನ್ನೇನ್ ಹೇಳಕ್ ಇಷ್ಟಪಡ್ತೀನಿ ಎರಡನೇ ಬಾರಿ ನಿಮ್ಮ ಮುಖ್ಯಮಂತ್ರಿ ಕೊಟ್ಟದ್ದೇ ಮಾತು ಇಟ್ಟದೆ ಹೆಜ್ಜೆ ದಕ್ಕವನೆಲ್ಲ ದಕ್ಕಸ್ಗಳವನು ಸರ್ ಅವನು ಕೊಟ್ಟು ಯಾವ ಯಾವುದೇ ಮಾಡಿದ್ರು ಅವರು ದಕ್ಕಸ್ಗಳವ್ರು ಕೊಟ್ಟ ಮಾತನ್ನ ಈಡೇರಿಸ ಅವರು ಒಳ್ಳೆ ಈ ರಾಜ್ಯದ ಒಳ್ಳೆ ಮುಖ್ಯಮಂತ್ರಿ ಕೊಂಡ ಜನ ಆರ್ಸಿದ್ದಾರೆ ನಮ್ಗೆ ಖುಷಿ ಆಗ್ತಾ ಇದೆ ಸರ್ ಎಷ್ಟು ಪಡ್ತೀರಾ ನೀವೆಲ್ಲ ವರ್ಣ ವಿಧಾನಸೌಧ ಸರ್ ನಾವು ವರ್ಣ ವಿಧಾನಸೌಧ ಪ್ರತಿಯೊಬ್ಬ ಸಮಾಜದವರು ಕೂಡ ತುಂಬ ಸಂತೋಷ ಪಡ್ತಾ ಇದ್ದಾರೆ ಈ ನಾಡು ಕಂಡ ತುಂಬ ಸಮರ್ಥ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯಕ್ಕೆ ವರ್ಣ ಕ್ಷೇತ್ರಕ್ಕೆಲೇ ಅಲ್ಲ ಇಡೀ ರಾಜ್ಯ ಜನತೆಗೆ ಒಳ್ಳೇದು ಮಾಡ್ತಾರೆ ತುಂಬ ಸಮರ್ಥವಾಗಿ ಆಡಳಿತ ನಿಭಾಯಿಸ್ತಾರೆ ಎಲ್ಲ ಯೋ ಗ್ಯಾರಂಟಿ ಯೋಜನೆಗಳನ್ನು ಈಡೇರಿಸ್ತಾರೆ ಮತ್ತು ಎಲ್ಲ ಅಗತ್ಯ ವಸ್ತುಗಳ ಬೆಲನ ಇಳಿಸ್ತಾರೆ ಮತ್ತು ಪ್ರತಿಯೊಬ್ಬ ಸಾಮಾನ್ಯ ಸಹ ಉತ್ತಮ ರೀತಿಯಲ್ಲಿ ಜೀವನ ನಿರ್ವಹಣೆ ಮಾಡೋಕ್ಕೆ ಏನು ಅನುಕೂಲ ಮಾಡಿಕೊಡ್ಬೇಕು ಅದು ಮಾಡ್ಕೊಡ್ತಾರೆ ಏನು ಇಡೀ ಬಿ ಜೆ ಪಿ ಅವರು ಆರ್ ಎಸ್ ಎಸ್ ಅವರು ವಿ ಸೋಮಣ್ಣ ಹಿಂದೆ ನಿಂತಿದ್ದೆ ನಿಂತಿದ್ದು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಏನು ಮಾಡೋಕ್ಕಾಗಲಿಲ್ಲ ಸರ್ ಏನು ಮಾಡೋಕ್ಕಾಗಲ್ಲ ಸುಮ್ನೆ ಸರ್ ನರೇಂದ್ರ ಮೋದಿ ಫೋಟೋ ಇಡ್ಕೊಂಡ್ರು ಓಟ್ ಕೇಳ್ತಾರೆ ಯಾಕೆ ಇವ್ರು ಬೊಮ್ಮಾಯಿ ಮತ್ತೆ ಸೋಮಣ್ಣ ಇವ್ರ ಸಾಧನೆಗಳ ಯಾರು ಕಟ್ಟಿಲ್ಲ ಸಾಧನೆ ನೋಡಿಯಾಕ ಇವರು ಮತ ಕೇಳಿಲ್ಲ ಒಂದೇ ಪ್ರಶ್ನೆ ನಿಮಗೆ ಕೇಳ್ಬೇಕು ಪ್ರತಾಪ್ ಸಿಂಗ್ ಮುಂದ್ ಸೋಲ್ಸಕ್ಕೆ ರೆಡಿ ಆಯ್ತಾವ್ ಲೋಕಸಭೆಯಲ್ಲಿ ಏನೋ ಚರ್ಚೆ ಪ್ರತಾಪ್ ಸಿಂಹ ಕೊಡಗಾಲ ಅವ್ರಿಗೆ ಓಟ್ ಹಾಕಿಲ್ಲ ಸರ್ ಅಲ್ಲೇ ಎರಡು ಎರಡು ಎಮ್ ಎಲ್ ಎನ ಕಾಂಗ್ರೆಸ್ ಗೆದ್ದಿದೆ ಅಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಒಂದು ಮೊಟ್ಟೆ ಹೊಡೆದು ಎರಡು ಎಮ್ ಎಲ್ ಎನ ಕೊಟ್ರು ನಮ್ಗೆ ಐದು ರೂಪಾಯಿ ಮೊಟ್ಟೆ ಹೊಡೆದ್ರು ಎರಡ್ ಎಮ್ ಎಲ್ ಎ ಕೊಟ್ಟರು ಸಿದ್ದರಾಮಯ್ಯ ಬಿಜೆಪಿ ಕಾಂಗ್ರೆಸ್ ಐದು ರೂಪಾಯಿ ಮೊಟ್ಟೆ ಎರಡು ಮೊಟ್ಟೆ ಹೊಡೆದ್ರು ಎರಡು ಎಮ್ ಎಲ್ ಎ ಕೊಟ್ರುಣದಲ್ಲಿ ಅಂತಂದ್ರೆ ಏನು ತೊಂದರೆ ಅಂದ್ರೆ ನಮ್ಗೆ ಯಡಿಯೂರಪ್ಪ ಅವ್ರ ಮಗ ಇದ್ದರು ಗೆಲವರು ಗೆಲುವರು ಅಂತ ಅವರೇ ಬಂದಿದ್ರೆ ನಮ್ಗೆ ಇನ್ನೂ ಅದು ಪ್ರಾಬ್ಲಮ್ ಸಾಲ್ವ್ ಆಗೋದು ಸರ್ ಇನ್ನು ಈಜಿ ಆಗದು ಇನ್ಮೇಲೆ ಮೇಲೆ ಬಿಜೆಪಿ ಅವ್ರು ಯಾರು ನಮ್ಮ ವರ್ಣಾಕ್ಷೇತ್ರಕ್ಕೆ ಯಾರು ಕ್ಯಾಂಡಿಡೇಟ್ ಯಡಿಯೂರಪ್ಪ ಅವ್ರ ಬುಧವಂತರ ಮಗನ ಅರ್ಕೆ ಕುರಿ ಮಾಡ್ತಿದ್ದ ಗೊತ್ತು ಸರ್ ಅವ್ರಿಗೆ ಗೊತ್ತು ಯಾಕಂತಂದ್ರ ಅವರು ಸೋಮಣ್ಣ ಒಳ್ಳೆ ಮಂತ್ರಿ ಆಗೋರು ಸರ್ ಈಗ ಯಾಕೆ ಅಂತಂದ್ರೆ ಈಗ ಅವ್ರು ನಮ್ಮ ಕಾಂಗ್ರೆಸ್ಗೆ ಬಂದು ಸಾಹೇಬರ್ ಜೊತಲ್ಲಿದ್ದು ಈಗ ಒಳ್ಳೆ ಪೋಸ್ಟ್ ಒಳ್ಳೆ ಮಂತ್ರಿ ಆಗಿ ಕ್ಯಾಂಡೆ ಇದಾಗವ್ರು ಸರ್ ಈಗ ಅದನ್ನ ತಪ್ಪಿಸಿ ಎರಡು ಇಲ್ದಂಗ್ ಮಾಡಿದ್ರು ಯಡಿಯೂರಪ್ಪನವ್ರು ಸರ್ ಈ ಸೋಮಣ್ಣವ್ರು ಅದ ತಿಳ್ಕೊಂಡು ನಾವು ಕಾಂಗ್ರೆಸ್ ಬಂದಿದ್ರೆ ಇವತ್ತು ಅವ್ರಿಗೆ ಒಳ್ಳೆ ಶಾಸಕ ಪೋಸ್ಟ್ ಸಿಕ್ಕ ಸರ್